ಹಾಯ್ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. 10 ಗಂಟೆ ಆಗಿದೆ ಇವಾಗ. ನಾನು 10 ಗಂಟೆಗೆ ಇವಾಗ ಒಂದು ಶಾರ್ಟ್ ವಿಡಿಯೋ ಥರ ನಿಮಗೆ ಮಾಡಿ ಒಂದು ವಿಷಯದ ಬಗ್ಗೆ ಹೇಳಬೇಕಾಗಿತ್ತು. ಸೊ ಹಾಗಾಗಿ ಬಂದು ನಿಮಗೆ ಕ್ವಿಕ್ ಆಗಿ ಹೇಳಿ ಮತ್ತೆ 12 ಗಂಟೆಗೆ ಬರ್ತೀನಂತ. ಏನಪ್ಪ ಅಂದರೆ, ಎಲ್ಲರೂ ನನ್ನ ಸ್ನೇಹಿತರು, ಕೆಲವೊಂದಿಷ್ಟು ಜನ ನನ್ನ ಲೈವ್ನ ತುಂಬ ಇಷ್ಟಪಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಆಗಿ ಮಧು ಕೆ ಎಮ್ ಸಿಸ್ಟರ್ ಅವರು, ಆಮೇಲೆ ರೆಡ್ಡಿ ಸಿಸ್ಟರ್ ಅವರು, ದೇವಮ್ಮ ರೆಡ್ಡಿ ಸಿಸ್ಟರ್ ಅಂತದ್ರಲ್ಲ ಅವರು, ಆಮೇಲೆ ಭುವನೇಶ್ವರಿ ಬಾವಿಕಟ್ಟಿ ಸಿಸ್ಟರು, ಆಮೇಲೆ ರಾಮಣ್ಣ ಜಾನಪದ ಅಂತಂದು ಬಂಗಿನವರು ಅಂತಂದದ್ರಲ್ಲ ಬಿಜಾಪುರ್ನವರು ಆ ಬ್ರದರು, ಆಮೇಲೆ ಕ್ರೇಜಿ ಸ್ಟಾರ್ ಎಮ್ ಅಂತದ್ರಲ್ಲ ಅವರು, ತುಂಬ ಜನ ನನಗೆ ಕಮೆಂಟೂ ಮಾಡ್ತಾ ಇದ್ದಾರೆ, ಅಥವಾ ಬೇರೆಯವ್ರ ಲೈವ್ ಹೋದಾಗೂ ಕೂಡ ನನಗೆ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಲೈವ್ ಬರಬೇಕಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ತಾ ಇದ್ದೆ, ಹಾಕಲಿಲ್ಲ ಅಂದರೂ ಕೂಡ ಕೆಲವೊಂದಿಷ್ಟು ಒಂದು ವೀಕ್ ಟೂ ವೀಕ್ ಬಿಫೋರ್ ನಾನು ಡೈಲಿ ಬರ್ತಾ ಇದ್ನಲ್ಲ ರೆಗ್ಯುಲರ್ ಆಗಿ, ಹಾಗಾಗಿ ರೆಗ್ಯುಲರ್ ಆಗಿ ನನ್ನ ವ್ಯೂವರ್ಸ್ ನನ್ನ ಲೈವ್ಗೆ ಬರ್ತಾ ಇದ್ರು. ಇವಾಗ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ನನ್ನ ಮಧ್ಯೆ ಮತ್ತು ನನ್ನ ಫಾಲೋವರ್ಸ್ ಮಧ್ಯೆ, ಹಾಗಾಗಿ ಎಲ್ಲರೂ ನನಗೆ ಸಪೋರ್ಟ್ ಮಾಡೋದ್ರ ಜೊತೆಗೆ ಸಜೆಷನ್ ಕೊಡ್ತಾ ಇದ್ದಾರೆ, 2-3 ದಿನಕ್ಕೆ ಒಮ್ಮೆ ಆದರೂ ನೀವು ಲೈವ್ಗೆ ಬನ್ನಿರಿ ಅಂತ. ಹಾಗಾಗಿ ನಾನು ಕಮ್ಯುನಿಟಿ ಪೋಸ್ಟ್ಗೆ ಹಾಕಿದರೆ ಒಬ್ಬೊಬ್ಬರಿಗೆ ನೋಟಿಫಿಕೇಶನ್ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಲೈವ್ ಮಾಡುವಾಗ ಯಾರು ಜನ ಜಾಯ್ನ್ ಆಗಿರೋಂಗಿಲ್ಲ, ಲೈವ್ ಮಾಡಿದ ಮೇಲೆ ಅದು ವಿಡಿಯೋ ಅಪ್ಲೋಡ್ ಆದಮೇಲೆ ಬಂದಿದ್ದೀರಿ ಸಿಸ್ಟರ್ ನಮಗೆ ಗೊತ್ತಾಗಲೇ ಇಲ್ಲ ಯಾವಾಗ ಬಂದಿದ್ದೀರಿ ನಮಗೆ ಇನ್ಫಾರ್ಮ್ ಮಾಡಬೇಕಿತ್ತಿಲ್ಲ ಅಂತಾರೆ. ಹಾಗಾಗಿ ಎಲ್ಲರಿಗೂ ಫೋನ್ ನಂಬರ್ ತೊಗೊಂಡು ಫೋನ್ ಮಾಡೋಕೆ ಆಗಂಗಿಲ್ಲ, ಎಲ್ಲರಿಗೂ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಮೆಸೇಜ್ ಮಾಡೋಕೆ ಆಗಂಗಿಲ್ಲ, ಯಾಕಂದರೆ ನನ್ನ ಸೇಫ್ಟಿ ಪರ್ಪೋಸು ಕೂಡ ನಾನು ಫೋನ್ ನಂಬರ್ ಎಲ್ಲರಿಗೂ ಕೊಡೋಕ್ಕಾಗಂಗಿಲ್ಲ, ಎಲ್ಲರ ಹತ್ರ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇರೋಂಗಿಲ್ಲ. ಹಾಗಾಗಿ ನಾನು ಇವತ್ತು 12 ಗಂಟೆಗೆ ಬರ್ತಿದ್ದೀನಿ. ಕ್ರೇಜಿ ಬ್ರದರ್ ಆ್ಯಂಡ್ ರಾಮಣ್ಣ ಬ್ರದರ್, ನೀವಂದ್ರು ಯಾವಾಗಲೂ ಕೇಳ್ತಾ ಇರ್ತೀರಾ ಲೈವ್ ಯಾವಾಗ ಬರ್ತೀರಿ ಸಿಸ್ಟರ್, ಲೈವ್ ಯಾವಾಗ ಬರ್ತೀರಿ ಅಂತ. ಸೊ ಇವತ್ತು ಬರ್ತೀನಿ ರೀ, ಇವತ್ತು ಬುಧವಾರ, ಡೇಟ್ ಬಂದು 11/1/2023, 12 ಗಂಟೆಗೆ ಲೈವ್ ಬರ್ತಿದ್ದೀನಿ. ಪ್ಲೀಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬಾಯ್ ಬಾಯ್, ಧನ್ಯವಾದಗಳು. ಮತ್ತೆ 12 ಗಂಟೆಗೆ ಸಿಗೋಮ್ರಿ, ಇವಾಗ ಕೆಲಸ ಐತೆ ನಂದು ಕೂಡ, ಕೆಲಸ ಮಾಡಿಕೊಂಡು ಮತ್ತೆ ನಿಮ್ಗೆ 12 ಗಂಟೆಗೆ ಲೈವಲ್ಲಿ ಸಿಗ್ತೀನಿ, ಖಂಡಿತ ಜಾಯ್ನ್ ಆಗ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್ ಸ್ನೇಹಿತರೇ.